ಯಾವುದಾದರೂ ಸಮಾಜದಿಂದ ನಾನು ಅಭಿನಂದನೆ ಸ್ವೀಕರಿಸಿದ್ದೀನಿ ಅಂದ್ರೆ ಅದು ತಿಗಳ ಕ್ಷತ್ರಿಯ ಸಮಾಜ ಅಂತಕ್ಕಂಥದ್ದನ್ನ ಅಭಿಮಾನದಿಂದ ಹೇಳ್ತಕ್ಕಂಥದ್ದು. ಈ ತಾಲೂಕಿನಲ್ಲಿ ಯಾವತ್ತೂ ಸಹ ನಾನು ಕಣ್ಣೀರ್ ಹಾಕತಕ್ಕದಾಗ್ಲಿ, ನಿಮ್ಗೆ ತೊಂದರೆ ಆಗ್ತಕ್ಕಂಥದ್ದಾಗ್ಲಿ, ತೊಂದರೆ ಮಾಡ್ತಕ್ಕಂಥದ್ದಾಗ್ಲಿ ನಾನು ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ರಕ್ಷಣೆಗೆ ನಾನು ಸದಾ ಇರ್ತೀನಿ. ನೀವು ನೋವು ಕೊಡಬೇಕಾಗಿಲ್ಲ. ನನ್ನ ಗೆಲುವಿಗೆ ತಾಲೂಕಿನ ಹಲವು ಸಮುದಾಯಗಳಂತೆ ತಿಗುಳ ಸಮುದಾಯದ ಸಹಕಾರ ಅಪಾರವಾಗಿದ್ದು ನನ್ನ ಕೊನೆ ಉಸಿರು ಇರುವವರೆಗೂ ಮರೆಯುವುದಿಲ್ಲ. 32,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲು ತಾಲೂಕಿನ ತಿಗುಳ ಸಮುದಾಯದ 12,000ಕ್ಕೂ ಹೆಚ್ಚು ಮತಗಳೇ ಕಾರಣ ಎಂದು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕ ಎನ್ ಶ್ರೀನಿವಾಸ್ ತಿಳಿಸಿದ್ದಾರೆ. ನೆಲಮಂಗಲದ ಕುಣಿಗಲ್ ಬೈಪಾಸ್ ಬಳಿ ಇರುವ ಮಾರುತಿ ಕಾಂಪ್ಲೆಕ್ಸ್ನ ಪಾರ್ಟಿ ಹಾಲ್ನಲ್ಲಿ ನೂತನ ಶಾಸಕರಾಗಿ ತಾಲೂಕಿಗೆ ಆಯ್ಕೆಯಾದ ಎನ್ ಶ್ರೀನಿವಾಸ್ ಅವರಿಗೆ ನೆಲಮಂಗಲ ತಾಲೂಕು ತಿಗಳ ಸಮುದಾಯದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಗೌರವಾನ್ವಿತ ನಮ್ಮ ಕ್ಷತ್ರಿಯ ತಿಗಳ ಜನಾಂಗ ಮುಖಂಡರು ನನ್ನನ್ನು ಅಭಿನಂದಿಸಬೇಕು ಅಂತೇಳಿ ಸಣ್ಣದಾಗಿ ಚಿಕ್ಕದಾಗಿದ್ದರೂ ಚೊಕ್ಕದಾಗಿ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ನಾನು ಬಂದು ಅವರ ಅಭಿಮಾನವನ್ನು ಸ್ವೀಕರಿಸಿದ್ದೀನಿ, ಅವರ ಸಮಾಧಿ ಜೊತೆ ಇರ್ತೀನಿ ಅಂತ ಅವರಿಗೆ ಅವರ ಹಕ್ಕುಗಳನ್ನು ಅವರ ಭಾವನೆಗಳನ್ನು ಗೌರವಿಸ್ತೀವಿ ಅಂತೇಳಿ ನಾನು ಅವರಿಗೆ ಮಾತನ್ನು ಕೊಟ್ಟಿದ್ದೀನಿ. ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದಾರೆ. ಆ ಸಮಾಜಕ್ಕೆ ಮಾಧ್ಯಮದ ಮುಖೇನ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಿಮ್ಮ ಜೊತೆ, ನಿಮ್ಮ ತಾಲೂಕಿನ ಜನತೆಯ ಜೊತೆ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ನಾನು ಇರ್ತೇನೆ. ಏನೇನು ಕಾರ್ಯಕ್ರಮಗಳನ್ನು ಆಗಬೇಕು ಹಂತಂತವಾಗಿ ಮಾಡೋಣ, ನೀನೆಲ್ಲ ಪಟ್ಟಿ ಮಾಡಬೇಕು ಅಂತ ನನಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನು ಭೇಟಿ ಮಾಡಿದಂಥ ಇಲಾಖೆಗೆ ಸಂಬಂಧಪಟ್ಟಂಥ ಸಚಿವರು ತಿಳಿಸಿದ್ದಾರೆ. ವಿಶೇಷವಾಗಿ 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು, ಅದು ತಾಲೂಕಿನ ಪ್ರತಿಯೊಬ್ಬ ಜನತೆಗೂ ಸಿಗಬೇಕು ಅಂತ ಅದಕ್ಕೆ ತಕ್ಕಂತೆ ನೀನು ಕ್ರಮ ವಹಿಸು ಅಂತ ಹೇಳಿದ್ದಾರೆ. ಆಯ್ತು ಅಂತ ಹೇಳಿ ಬಂದಿದ್ದೇನೆ. ಮುಂದಿನ ತಿಂಗಳ ಕೆಲಸಗಳನ್ನು ಪ್ರಾಮಾಣಿಕ ಮಾಡ್ತೇನೆ. ತಾಲೂಕು ತಿಗಳರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಡಿ ಅರ್ಜುನ್ ರವರ ನೇತೃತ್ವದಲ್ಲಿ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳ ಮತ್ತು ತಾಲೂಕಿನ ತಿಗಳ ಸಮುದಾಯದ ಎಲ್ಲ ಮುಖಂಡರುಗಳ ಸಹಕಾರದಿಂದ ನೂತನವಾಗಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಆಯ್ಕೆಯಾದ ಕಾಂಗ್ರೆಸ್ ಪಕ್ಷದ ನೂತನ ಶಾಸಕ ಎನ್ ಶ್ರೀನಿವಾಸ್ ರವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ತಿಗಳ ಸಮುದಾಯದ 100 ಮುಖಂಡರುಗಳು ಸೇರಿದಂತೆ ಪಕ್ಷಭೇದ ಮರೆತ ಹಲವು ಗಣ್ಯರು ಭಾಗವಹಿಸಿದ್ದರು. ನಂತರ ತಾಲೂಕಿನ ತಿಗಳರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಡಿ ಅರ್ಜುನ್ ಮಾತನಾಡಿ, ಈ ಬಾರಿ ಜನ ಉತ್ತಮ ನಾಯಕನನ್ನ ಆಯ್ಕೆ ಮಾಡಿದ್ದಾರೆ. ತಾಲೂಕಿನ ಅಭಿವೃದ್ಧಿಗೆ ನೂತನ ಶಾಸಕರಾದ ಎನ್ ಶ್ರೀನಿವಾಸ್ ಶ್ರಮಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅದರಲ್ಲೂ ತಿಗಳ ಸಮುದಾಯದ ಮತ ಕೊಡುಗೆಗಳು ಶಾಸಕ ಎನ್ ಶ್ರೀನಿವಾಸ್ ಅವರನ್ನು 32,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಲು ಅಪಾರವಾಗಿದ್ದು ತಿಗಳ ಸಮುದಾಯ ರಾಜಕೀಯವಾಗಿ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದಿದೆ. ತಿಗಳ ಸಮುದಾಯಕ್ಕೆ ಬೇಕಾದ ಸೌಲಭ್ಯಗಳನ್ನು ನೂತನ ಶಾಸಕರು ಒದಗಿಸಿಕೊಡಬೇಕಿದೆ. ಸಮುದಾಯ ನೂತನ ಶಾಸಕರ ಮೇಲೆ ಅಪಾರ ನಂಬಿಕೆ ಇಟ್ಟಿದೆ ಎಂದು ತಿಳಿಸಿದರು. ನಮ್ಮ ತಿಗಳ ಸಮಾಜದಿಂದ ಅಪಾರವಾದಂತಹ ಗೌರವ ಇಟ್ಟಂತಹ ಶ್ರೀನಿವಾಸ್ ಅವರಿಗೆ ಪ್ರಪ್ರಥಮವಾಗಿ ತಾಲೂಕಲ್ಲಿ ನಮ್ಮ ತಿಗಳ ಸಮಾಜದಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ನಮ್ಮ ಸಮಾಜದ ಎಲ್ಲ ಏನು ಸಂಘದ ನಮ್ಮ ಸದಸ್ಯರುಗಳು ಹಾಗೂ ನಮ್ಮ ಯಜಮಾನರು, ಆಣ್ಕಾರರು, ಮಂತ್ರಿಗಳು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲರೂ ಕೂಡ ಮುಕ್ಕೋರಲ್ಲಿ ಒಂದು ದಿನ ನಾವೆಲ್ಲರೂ ಸೇರಿ ಶಾಸಕರಿಗೆ ಸನ್ಮಾನವನ್ನು ಮಾಡೋಣ. ಒಬ್ಬೊಬ್ಬರೇ ಹೋಗಿ ಮಾಡಿದ್ರೆ ಅದು ನಮ್ಮ ಸಮಾಜಕ್ಕೆ ಒಂದು ಕಣ್ಣೆ ಇದು ಆಗೋದಿಲ್ಲ ಅಂತೇಳಿ ಎಲ್ಲರೂ ಕೂಡಿ ನಾವೊಂದು ಸಭೆಯನ್ನು ಮಾಡಿ ಈ ದಿನ ಶಾಸಕರನ್ನು ಕರೆದು ಒಂದು ಸನ್ಮಾನವನ್ನು ನಮ್ಮೆಲ್ಲರ ಹಿರಿಯರ ಮುಖಾಂತರ ನಮ್ಮ ಸಮಾಜ ಪರವಾಗಿ ಒಂದು ಸನ್ಮಾನವನ್ನು ಮಾಡಿದ್ದೀವಿ. ಬೇಡಿಕೆ ಇವತ್ತು ಯಾವುದೇ ಬೇಡಿಕೆಯನ್ನು ಇಟ್ಟಿಲ್ಲ. ಮುಂದಿನ ದಿನದಲ್ಲೇ ನಮಗೆ ವಿಶ್ವಾಸ ಇದೆ ಅವರು ನಮ್ಮ ಸಮಾಜಕ್ಕೆ ಸಹಕಾರ ಮಾಡ್ತಾರೆ ಅಂತ. ಮುಂದಿನ ದಿನದಲ್ಲೇ ಅವ್ರ ಹತ್ರ ನಾವು ಸಹಕಾರವನ್ನು ಪಡಿತೀವಿ ಅಂತೇಳಿ ವಿಶ್ವಾಸ ಇದೆ. ಖಂಡಿತ ಅವರು ಭಾಳ ದೈವ ಭಕ್ತರು.
ಬಡ ಸಮಾಜದ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ವ್ಯಕ್ತಿ ಅಂತ ನಾವಾದರೂ ಕೂಡ ತುಂಬ ಅವರ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ ಖಂಡಿತ ಅವ್ರು ಮಾಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ ನಂತರ ವೇದಿಕೆಯ ಮೇಲೆ ಮಾತನಾಡಿದ ಇತರ ಗಣ್ಯರು ಕಾರ್ಯಕ್ರಮದ ರುವಾರಿಯಾದ ಡಿ ಅರ್ಜುನ ಹಾಗೂ ಸಮುದಾಯದ ಇತರ ಮುಖಂಡರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು 2022-23 ಸಾಲಿನಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ 625-624 ಅಂಕಗಳನ್ನು ಪಡೆದ ನ್ಯೂ ಸೆಂಚುರಿ ಶಾಲೆಯ ನಿಶಾಂತ್ NSK ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದ ನ್ಯೂ ಸೆಂಚುರಿ ಶಾಲೆಯ ನಿಶಾಂತ್ NSK ನೆಲಮಂಗಲ ಕ್ಷೇತ್ರ ಶಿಕ್ಷಣಾಧಿಕಾರಿಯಿಂದ ಸನ್ಮಾನ ಒಟ್ಟು 66 ವಿದ್ಯಾರ್ಥಿಗಳು SSLC ಪರೀಕ್ಷೆ ಬರೆದಿದ್ದು 6 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಹಾಗೂ 30 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಮತ್ತು 29 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ ಕನ್ನಡದಲ್ಲಿ 7 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಪಡೆದರೆ ಸಮಾಜ ವಿಷಯದಲ್ಲಿ 5 ವಿದ್ಯಾರ್ಥಿಗಳು ಹಿಂದಿ ವಿಷಯದಲ್ಲಿ 3 ವಿದ್ಯಾರ್ಥಿಗಳು ಮತ್ತು ಗಣಿತ ಇಂಗ್ಲಿಷ್ ವಿಜ್ಞಾನ ವಿಷಯದಲ್ಲಿ ತಲಾ ಒಬ್ಬೊಬ್ಬರು 100 ಅಂಕ ಪಡೆದು ಸಾಧನೆ ಮಾಡಿದ್ದಾರೆ ನೋ ಡೊನೇಷನ್ ಓನ್ಲಿ ಅಡ್ಮಿಷನ್ ನ್ಯೂ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ 2023-24 ಸಾಲಿಗಾಗಿ ಪ್ರೀ ನರ್ಸರಿಯಿಂದ 10ನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸುಮಾರು 23 ವರ್ಷಗಳಿಂದ ನೆಲಮಂಗಲ ತಾಲೂಕಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂ ಸೆಂಚುರಿ ಸ್ಕೂಲ್ ಸತತ 10 ವರ್ಷಗಳಿಂದ SSLCಯಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸರ್ಜಿತ ಆಡಿಟೋರಿಯಂ ಉತ್ತಮ ಕ್ರೀಡಾ ಮೈದಾನ ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ ನುರಿತ ಶಿಕ್ಷಕರುಗಳಿಂದ ಬೋಧನೆ ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ಹ್ಯಾಂಡ್ ರೈಟಿಂಗ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸೈನ್ಸ್ ಮಾಡೆಲ್ ವರ್ಕ್ಶಾಪ್ ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್ ಗ್ರಂಥಾಲಯ ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ ಎಂಜಿನಿಯರಿಂಗ್ MBA BSc AG ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಸೆಂಚುರಿ ಸ್ಕೂಲ್ ಸೊಂಡೆಕುಪ್ಪ ಸರ್ಕಲ್ ದಾದಾಪೀರ್ ಲೇ ಔಟ್ ಸೊಂಡೆಕುಪ್ಪ ರಸ್ತೆ ನೆಲಮಂಗಲ ದೂರವಾಣಿ ಸಂಖ್ಯೆ 8147783214 8147783214 ಮತ್ತು 8050042854 8050042854 ಮತ್ತು 6363759797